ನಾನೊಂದು ಸರ ಕೊಡ್ತೀನಿ, ನೀವು ಅದನ್ನ ತಗೊಂಡು ಹೋಗಿ ಕಾಂತಿ ಕೊಡಿ. ಕಾಂತಿ ಅದನ್ನ ತನ್ನ ಮಾವನ ಕೊಡ್ತಾಳೆ. ಮಾವ ಅದನ್ನ ಮಾರಿ ಬಂದ ಹಣದಿಂದ ಕಾಂತಿನ ಆ ಮನೆಯಿಂದ ಬಿಡ್ತಾನೆ. ತಗೊಳ್ಳಿ. ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಲ್ಲ. ಅಯ್ಯೋ, ಅದಕ್ಕೆ ಕೈ ಮುಗಿತೀರಾ? ಕಾಂತಿ ಸಹಾಯ ಮಾಡಬೇಕು ತಾನೆ, ನಾನು ಮಾಡ್ತೀನಿ. ನಾನು ಬಿರುಗಾಳಿನ ಕಳಿಸಿದ್ದೀನಿ, ಬರೀ ಸೂರು ಮಾತ್ರ ಅಲ್ಲ, ಮನೆ ಅಡಿಪಾಯನೇ ಹಾರ್ ಹೋಗುತ್ತೆ ನೋಡ್ತಾ ಇರೋ. ಎರಡು ಥರ ಟ್ಯಾಬ್ಲೆಟ್ಸ್ ಇದೆ, ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಐಶ್ವರ್ಯ ಎಲ್ಲಿ ಕಾಣಿಸ್ತಾ ಇಲ್ಲ? ಅವಳು ಅವ್ರ ಯಜಮಾನರ ಜೊತೆ ಎಲ್ಲ ಹೊರಗೆ ಹೋಗಿರ್ಬೇಕು. ಕಾಂತಿ ಅವರೇ, ಏನ್ ಡಾಕ್ಟ್ರೆ? ನನಗೆ ಎಲ್ಲ ವಿಷಯನೂ ಗೊತ್ತಾಯ್ತು. ನಿಮ್ಮ ಜೀವನದಲ್ಲಾಗಿರೋ ಅನಾಹುತದ ಬಗ್ಗೆ ಇವತ್ತು ನಿಮಗೆ ಬೇಕಾದವರೊಬ್ರು ನಿಮ್ಮ ಬಗ್ಗೆ ಎಲ್ಲ ವಿಷಯನ ಹೇಳಿದ್ರು. ಎಲ್ಲ ವಿಷಯನ? ಈ ಮನೆಯಲ್ಲಿ ನೀವು ಅನುಭವಿಸಿರೋ ನೋವು, ಕಷ್ಟ, ಹಿಂಸೆ ಎಲ್ಲ ನೋಡಿದ್ರೆ ತುಂಬ ಸಂಕಟ ಆಗುತ್ತೆ. ಎಲ್ಲ ಗೊತ್ತಿದ್ದು ಇವ್ರಲ್ಲಿ ಹೇಗೆ ಸಿಕ್ತಿದ್ದು? ಆರಾಮ್, ನಿಮ್ಮ ಎಲ್ಲ ಕಷ್ಟಕ್ಕೂ ಇದೆ ಪರಿಹಾರ. ಪ್ಲೀಸ್ ಇದನ್ನ ತಗೊಳ್ಳಿ. ನನ್ನ ಸಮಸ್ಯೆಗೂ ಇದಕ್ಕೂ ಏನ್ ಸಂಬಂಧ? ನಿಮ್ಮನ್ನ ಸ್ವತಂತ್ರಗೊಳಿಸೋಕ್ಕೋಸ್ಕರ ಈ ಹಾರ ಕೊಡ್ತಾ ಇದ್ದೀನಿ, ದಯವಿಟ್ಟು ಬೇಡ ಅನ್ಬೇಡಿ, ತಗೊಳ್ಳಿ. ಸಂಕೋಚ ಪಡ್ಬೇಡಿ, ತಗೊಳ್ಳಿ. ಸರ ತಗೊಂಬ ಅಂತ ಹೇಳಿ ಎಷ್ಟೊತ್ತಾಯ್ತು ಕೂಡ ಸರನ? ಸರ ತಗೊಂಬ ಅಂದ್ರೆ ಖಾಲಿ ಕೈಲಿ ಬಂದಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಎಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಅದೇ ಸೂಜಿನ ದಾರನ ಹತ್ತತ್ರ 3 ಲಕ್ಷದ ಸರ, ಅದು ಬೆಲೆ ಮಾಡೋ ಒಡವೆ. ಅದು ಹಣ ಹಾಳಾಗ್ಲಿ, ಕುಟುಂಬದ ಘನತೆ, ಗೌರವ, ಮರ್ಯಾದೆ ಪ್ರತೀಕ ಅದು. ಕಾಂತಿ, ಈ ಸರ ಇಲ್ಲಿಗೆ ಹೇಗ್ ಬಂತು? ನಾಯಿನ್ ಕರ್ಕೊಂಬಂದು ಸಿಂಹಾಸನ ಮೇಲೆ ಕೂರ್ಸಿದ್ರು, ತಿಪ್ಪೆಗುಂಡಿ ನೋಡಿದ ತಕ್ಷಣ ಓಡ್ ಹೋಯ್ತಂತೆ. ಎಲ್ ಬಿಡುತ್ತೆ ಅದ್ರ ಬುದ್ಧಿನ? ನೀನು ಮನೆ ಕೆಲಸದವಳು, ಏನೋ ಪಾಪ ಅಂತ ಕರ್ಕೊಂಬಂದು ಉಪಚಾರ ಮಾಡಿದ್ರೆ ನೀನ್ ಮಾಡಿದ್ದೇನು? ಸಿಗ್ಬೇಕಾಗಿರೋ ಸದನ ತಂದು ನಿನ್ ಕೋಣೆಲಿ ಇಟ್ಕೊಂಡಿದ್ಯಾ? ಎಷ್ಟೇ ಧೈರ್ಯ ನಿನಗೆ? ನೋಡಿಮ್ಮ, ಕಾಂತಿನ ಹಾಗೆಲ್ಲ ಬೈಬೇಡಿ. ನೀವೇನೋ ಸರ ಸರ ಅಂತ ಹೇಳ್ತಿದ್ರಲ್ವಾ, ಆ ಸರದ ವಿಷಯ ಹೇಳ್ಬೇಕು ಅಂತಾನೆ ನಾನು ಬಂದಿರೋದು. ಈ ವಿಚಾರ ನಿನಗೆ ಗೊತ್ತಾ? ಹೌದು, ಆ ಸರ ಕಾಂತಿಗೆ ಸೇರ್ಬೇಕಾಗಿದ್ದು, ಅದಕ್ಕೆ ಅದಂತಾನೆ ಕಾಂತಿ ಕೊಟ್ಟೆ. ನಾನು ಮಾತಾಡೋದಕ್ಕೂ ಮೊದ್ಲೇ ಅವ್ರ ಹಾರನ್ ಕೊಟ್ಟು ಹೊರಟೋದ್ರು. ಆದ್ರೆ ಈಗ ನೀನೇ ಹಾರ ಕದ್ದೆ ಅಂತ ಆಗ್ಬಿಟ್ಟಿದೆ. ಈಗ ಜೀವನ ಹೇಳಾಗಿದೆಯಲ್ಲ, ಈ ಹಾರನ ನಾನೇ ಕಾಂತಿಗೆ ತಂದ್ಕೊಟ್ಟಿದ್ದು ಅಂತ? ಅದೇ ದೊಡ್ಡ ಸಮಸ್ಯೆ ಆಗಲ್ವಾ ಕಾಂತಿ? ಯಾಕೆ ಜೀವನ ಆ ಹಾರ ನನಗೆ ಯಾಕೆ ಕೊಟ್ಟ? ಮನೆಯಲ್ಲಿದ್ದ ಹಾರ ಅವನ್ ಕೈಗೆ ಹೋಗಿ ಅವನ್ ಕೈಯಿಂದ ನಿನ್ ಕೈಗೆ ಬಂತು ಅಂದ್ರೆ ಏನರ್ಥ? ಮತ್ತೆ ಈಗ ತಾನೇ ನನ್ನನ್ನು ಒಪ್ಕೊಂಡಿದ್ರು, ಮನೆ ಸೊಂದೆ ಅಂತ ಅಲ್ದೆ ಹೋದ್ರು, ಭಾಗ ಅಂತ ಒಪ್ಕೊಂಡು ಬರೋ ತನಕ ಅವಕಾಶ ಏನಾದ್ರೂ ಮಾಡ್ಕೊಟ್ಟಿದ್ರು. ಈಗ ಹಾರದಿಂದ ಹಾಳಾಗೋಯ್ತು. ಇನ್ನರಿ ಇನ್ಯಾವತ್ತೂ ಅಷ್ಟೇ ನಮ್ಗೆಲ್ಲ.